ಇನ್ನು ಗಣರಾಜ್ಯೋತ್ಸವದ ಸಂಭ್ರಮದ ಮಧ್ಯೆ ಕೆಲವು ಅಹಿತಕರ ಘಟನೆಗಳು ಕೂಡ ನಡೆದಿದ್ದಾವೆ. ಮಕ್ಕಳು ಕಮಲದ ಚಿತ್ರ ಹಿಡಿದಿದ್ದಕ್ಕೆ ಕಾಂಗ್ರೆಸ್ ಶಾಸಕ ಗಲಾಟೆ ಮಾಡಿದ್ದಾರೆ. ಅಂಬೇಡ್ಕರ್ ಹೆಸರಲ್ಲಿ ಗಲಾಟೆಗಳಾಗಿವೆ. ಧ್ವಜ ಕಟ್ಟಲು ಹೋಗಿ ಇಬ್ಬರ ಸಾವಾಗಿದೆ. ಇವೆಲ್ಲದರ ಬಗ್ಗೆ ನಾನು ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯಪಾಲರು ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ರು. ಇಬ್ಬರು ಕೂತಿದ್ದ ವೇದಿಕೆ ಮುಂಭಾಗದಲ್ಲೇ ವ್ಯಕ್ತಿಯೊಬ್ಬ ಹೈ ಡ್ರಾಮಾ ಮಾಡಿದ್ರು. ಕೆಪಿಎಸ್ಸಿ ನೇಮಕಾತಿಗೆ ಆಗ್ರಹಿಸಿ ಸಿಎಂ ಅವರನ್ನ ಭೇಟಿಯಾಗಬೇಕು ಅಂತ ಏಕಾಏಕಿ ಮೈದಾನಕ್ಕೆ ನುಗ್ಗಿ ಬಂದ್ರು. ಅಷ್ಟರಲ್ಲಿ ಪೊಲೀಸರು ಬಂದು ವಶಕ್ಕೆ ಪಡೆದ್ರು. ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರಿಗೆ ಬಿಜೆಪಿ ಅಂದ್ರೆ ಆಗಲ್ಲ, ರಾಜಕೀಯವಾಗಿ ಇದನ್ನ ಎಲ್ಲರೂ ಒಪ್ಪಬೇಕು. ಅದೇ ಶಿವಲಿಂಗೇಗೌಡರಿಗೆ ರಾಷ್ಟ್ರೀಯ ಹೂ ಕಮಲವನ್ನ ನೋಡಿ ಬಿಜೆಪಿಯವರ ಸಿಂಬಲ್ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಗಣರಾಜ್ಯೋತ್ಸವ ಮೈದಾನದಲ್ಲಿ ಮಕ್ಕಳು ಕಮಲದ ಹೂ ಮಾದರಿ ಹಿಡಿದು ನೃತ್ಯ ಮಾಡಿದಕ್ಕೆ ಗರಂ ಆದ್ರು. ಇದು ಬಿಜೆಪಿಯ ಚಿಹ್ನೆ ಯಾಕೆ ಕೊಟ್ರಿ ಅಂತ ಶಿಕ್ಷಕಿ ಮೇಲೂ ಎಗರಾಡಿದ್ರು. ಸರ್, ಇದು ರಾಷ್ಟ್ರೀಯ ಪುಷ್ಪ ಅಂತ ಶಿಕ್ಷಕಿ ಹೇಳಿದ್ರು. ಏಕವಚನದಲ್ಲಿ ಶಿವಲಿಂಗೇಗೌಡರು ಶಿಕ್ಷಕಿ ಮೇಲೆ ಹರಿಹಾಯ್ದಿದ್ದಾರೆ. ಸಿಂಬಲ್ ಅಂತ ಗೊತ್ತಾದ್ಮೇಲೆ ತಪ್ಪನ್ನು ಒಪ್ಪಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಳ್ಳೆ. ಇದು ಒಂದು ಪಕ್ಷ ತಗೊಂಡಿದೆ, ಇದನ್ನ ತಗೊಂಡು ತೋರಿಸಬಾರ್ದು ಅಲ್ಲಿ ಅಂತ. ಯಾವ ಚಿನ್ನ ಇದು? ಕಮಲ ಹೆಂಗೆ ಗೊತ್ತು ಮಾಸ್ಟರ್? ಇನ್ನೇನು ಉದ್ದಾರ ಮಾಡ್ತೀನಿ ಮಕ್ಕಳನ್ನ. ಕೋಲಾರದಲ್ಲಿ ಗಣರಾಜ್ಯೋತ್ಸವ ಆಹ್ವಾನ ಪತ್ರಿಕೆಯಲ್ಲಿ ಕೇವಲ ಕುತುಬ್ ಮಿನಾರ್ ಹಾಗೂ ತಾಜ್ಮಹಲ್ ಫೋಟೋ ಹಾಕಿದ್ರು. ಇದಕ್ಕೆ ವಿರೋಧ ವ್ಯಕ್ತವಾಯಿತು. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಬೇಕಂತಲೇ ಮಾಡಿದ್ದಾರೆ. ಮಂದಿರ ಚರ್ಚ್ ಬಿಟ್ಟು ಬರೀ ಒಂದು ಧರ್ಮದ ಪ್ರಸಿದ್ಧ ಸ್ಥಳಗಳನ್ನ ಮಾತ್ರ ಡಿಸಿ ಅಕ್ರಮ್ ಪಾಷಾ ಹಾಕಿಸಿದ್ದಾರೆ ಅಂತ ಸಂಸದ ಮುನಿಸ್ವಾಮಿ ಕಿಡಿಕಾರಿದ್ರು. ರಾಮನಗರದಲ್ಲಿ ಅಂಬೇಡ್ಕರ್ ಟ್ಯಾಬ್ಲೋಗೆ ಮುಖಂಡರು ವಿರೋಧ ವ್ಯಕ್ತಪಡಿಸಿರೋ ಘಟನೆ ನಡೆದಿದೆ. ಅಂಬೇಡ್ಕರ್ ಟ್ಯಾಬ್ಲೋ ರೂಪಿಸಿರುವ ಬಗ್ಗೆ ದಲಿತ ಮುಖಂಡರು ಗಲಾಟೆ ಮಾಡಿದ್ರು. ಕಲಬುರಗಿಯ ಹಾಸ್ಟೆಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಪೂಜೆಗೆ ಬರಲ್ಲ ಅಂದಿದ್ದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದಿದೆ. ವಿದ್ಯಾರ್ಥಿ ಕೈಗೆ ಅಂಬೇಡ್ಕರ್ ಫೋಟೋ ಕೊಟ್ಟು ಅರೆ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಂದಲೇ ಮತ್ತೋರ್ವ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆದಿದ್ದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿಯಲ್ಲಿ ಧ್ವಜಾರೋಹಣದ ವೇಳೆ ವೇದಿಕೆಯಲ್ಲೇ ಅಧಿಕಾರಿಗಳು ಅವಾಚ್ಯವಾಗಿ ಬೈದಾಡಿಕೊಂಡಿದ್ದಾರೆ. ಜನೋಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ರಾಯಕೋಳ ಮತ್ತು ಪರಶುರಾಮ ದುಡುಗುಂಟಿ ವಾಗ್ವಾದ ನಡೆಸಿದರು. ಧ್ವಜ ಅನಾವರಣಕ್ಕಾಗಿ ಸ್ಥಳೀಯ ಯುವಕರು ಕಬ್ಬಿಣದ ಕಂಬದಿಂದ ಧ್ವಜವನ್ನು ಹಾರಿಸಲು ತಯಾರಿ ನಡೆಸುತ್ತಿದ್ರು. ಆ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ಕಬ್ಬಿಣದ ಪೈಪ್ಗೆ ತಾಗಿದೆ. ವಿದ್ಯುತ್ ತಂತಿಗಳು ಧ್ವಜಕ್ಕೆ ತಗುಲಿದ ಪರಿಣಾಮ ವಿಜಯ್, ಚಕ್ರಿ ಮತ್ತು ಅಜಿತ್ ಸಾವನ್ನಪ್ಪಿದ್ದಾರೆ. ತೆಲಂಗಾಣದ ಮುಲುಗು ಜಿಲ್ಲಾ ಕೇಂದ್ರದ ದಲಿತ ವಾರ್ಡ್ನಲ್ಲಿ ಈ ದಾರುಣ ಘಟನೆ ನಡೆದಿದ್ದು ಸಚಿವೆ ಸೀತಕ್ಕ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಿಸಿದ್ರು. ಹೈದರಾಬಾದ್ನ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ತೆಲಂಗಾಣ ಮಾಜಿ ಉಪಮುಖ್ಯಮಂತ್ರಿ ಹಮೂದ್ ಅಲಿ ಕುಸಿದು ಬಿದ್ದರು. ತಕ್ಷಣ ಬಿಆರ್ಎಸ್ ಮುಖಂಡರು ಕೈಗಳನ್ನು ಉಜ್ಜಿ ಪ್ರಥಮ ಚಿಕಿತ್ಸೆ ಕೊಟ್ಟು ಆಸ್ಪತ್ರೆಗೆ ರವಾನಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.